ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿತ ಚಾನೆಲ್. ಬೆಂಗಳೂರು ಬಂದಾಯಿತು ಬುಧವಾರ, ನಿನ್ನೆ ಸಾಯಂಕಾಲ ಬೆಂಗಳೂರು ರೀಚ್ ಆದೆ. ರೀಚ್ ಆಗಿದ ತಕ್ಷಣ ಮಶ್ರೂಮ್ 1.5 kg ಮಶ್ರೂಮ್ ಇತ್ತು, ಅದನ್ನು ಹಾರ್ವೆಸ್ಟ್ ಮಾಡಿ ಪಟ ಪಟ ಅಂತ ಕ್ಲೀನ್ ಮಾಡಿಬಿಟ್ಟು ಸೇಲ್ ಸಹ ಮಾಡಿಬಿಟ್ಟೆ. ಮಂಡೆ ಲಾಸ್ಟ್ ಮಂಡೆ ಕೇಳಿದರು ಒಬ್ಬರು, ಮಂಡೆ ಕೊಡಿ ಅಂತ. ಅವ್ರನ್ನ ನಾನು ಮರ್ತೇ ಹೋಗಿಬಿಟ್ಟಿದ್ದೆ, ಇವತ್ತು ನಿನ್ನೆ ಸಡನ್ನಾಗಿ ನೆನಪಿಗೆ ಬಂದರು ಅವರು. ಅವ್ರಿಗೆ ಕಾಲ್ ಮಾಡಿದೆ, 1/2 kg ಅಷ್ಟೇ ಇದೆ ಮಶ್ರೂಮ್ ಅಂತ ಅಂದ್ಕೊಂಡಿದ್ದೆ. ಅವ್ರಿಗೆ 1/2 kg ಅಂತಲೇ ಹೇಳಿದೆ. ಆಮೇಲೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಗೊತ್ತಾಯಿತು 1.5 kg ಇದೆ ಅಂತ, ಸೇಲು ಆಗೋಯಿತು. ಅವರೇ ತೊಗೊಂಡ್ಬಿಟ್ರು ಪೂರ್ತಿ. ಇದು ನೋಡಿ, ಇದು ಅಮೆಝಾನಲ್ಲಿ 2 ದಿನದ ಮುಂಚೆನೇ ಬಂದಿತ್ತು, ಲಾಸ್ಟ್ ಸಂಡೇ ಅನಿಸುತ್ತೆ ಟ್ರೈನಿಂಗ್ ಟೈಮಲ್ಲಿ ಬಂದಿತ್ತು. ಕೆಳಗಡೆ ಸೆಕ್ಯೂರಿಟಿ ಹತ್ರ ನೀವೇ ಇಟ್ಕೊಂಡಿರಿ, ಬಂದು ತೊಗೊತೀನಿ ಅಂದೆ, ಮರ್ತೇ ಹೋಗಿಬಿಟ್ಟಿದ್ದೆ. ನಿನ್ನೆ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದೆ, ಇವತ್ತು ನಾನು ಇದನ್ನು ವೀಡಿಯೋ ಸಹ ಮಾಡ್ತಾಯಿದ್ದೀನಿ. ಮಿಲ್ಕಿ ಮಶ್ರೂಮ್ ಮಾಡೋರು ಗೊತ್ತಿರುತ್ತೆ ಅನಿಸುತ್ತೆ. ಇದು ಬಂದು ಸಾಯಿಲ್ ಟೆಸ್ಟಿಂಗ್ ಮೆಷಿನ್ನು, ಸಾಯಿಲ್ ಟೆಸ್ಟು, ಮಾಯಿಶ್ಚರ್ ಟೆಸ್ಟ್ ಮಾಡ್ಬೋದು, ಮತ್ತು pH ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು. ಸೊ ಇದು ಮೆಷಿನ್ ಒಂದು ತರಿಸ್ಕೊಂಡೆ, ಯಾರೋ ಮಿಲ್ಕಿ ಮಶ್ರೂಮ್ ಮಾಡೋರೆ ಸಜೆಸ್ಟ್ ಮಾಡಿದ್ರು, ಇದೊಂದು ಇದು ಸಾಯಿಲ್ ಟೆಸ್ಟಿಂಗ್ ಮೆಷಿನ್ ಒಂದು ತೊಗೊಳ್ಳಿ, ಹೆಲ್ಪ್ ಆಗುತ್ತೆ ಅಂತ, ಇರಲಿ ಅಂತ ತೊಗೊಂಡಿದ್ದೀನಿ. ಇದರಲ್ಲಿ ಬಂದು pH ಲೆವೆಲ್ಲು 7.5 ಇರಬೇಕಂತೆ ಮಿಲ್ಕಿ ಮಶ್ರೂಮ್ಗೆ. ಸೊ ಇದನ್ನು ಚೆಕ್ ಮಾಡೋಕ್ಕೆ ಇವತ್ತು ಬಂದು ಮಿಲ್ಕಿ ಮಶ್ರೂಮ್ ಕೇಸಿಂಗ್ ಸಹ ರೆಡಿ ಮಾಡಿಬಿಟ್ಟೆ. ಅಂದರೆ ಇವತ್ತು ಗುರುವಾರ, ಇವತ್ತೊಂದು ಮಧ್ಯಾಹ್ನ ಟ್ರೈನಿಂಗ್ ಇತ್ತು. ಇವರು ಸಹ ಭಾನುವಾರನೇ ಪೇ ಮಾಡಿದರು ಆನ್ಲೈನ್ ಟ್ರೈನಿಂಗ್ಗೋಸ್ಕರ. ಮಂಜುಳ ಅಂತ ಕೆಂಗೇರಿಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಶ್ರೂಮ್. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಂತೆ, ಏನೋ ಕಾರಣಗಳಿಂದ ಕ್ಲೋಸ್ ಮಾಡಿದ್ರಂತೆ ಟ್ರೈನಿಂಗ್ ಮತ್ತು ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ ಜೊತೆಗೆ. ಇವಾಗಲೇ ಅರ್ಧ ಆಯಿತು ಅವ್ರದ್ದು ಕೇಸಿಂಗ್ದು ಸಹ, ಮಿಲ್ಕಿ ಮಶ್ರೂಮ್ ಕೇಸಿಂಗ್ ಸಹ ಅವ್ರಿಗೆ ವಿಡಿಯೋ ಕಾಲ್ ಮುಖಾಂತರ ಹೇಳಿದೆ. ಇವಾಗೊಂದು ಕೇಸಿಂಗ್ ಮಾತ್ರ ಪೆಂಡಿಂಗ್ ಇದೆ, ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಬಂದೆ. ಇದು ನಿನ್ನೆ ವಿಡಿಯೋ ಅಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನೊಂದು ಅದೇ ಸಾಯಿಲ್ ಸ್ವಲ್ಪ ತಣ್ಣಗಾದಮೇಲೆ ಕೇಸಿಂಗ್ ಅಪ್ಲೈ ಮಾಡಿಬಿಟ್ರೆ ಆದಂಗೆ, ಮತ್ತು ಆ ಮಿಲ್ಕಿ ಮಶ್ರೂಮ್ ಫಾರ್ಮ್ ಸಹ ನೀಟಾಗಿ ಸೆಟ್ ಮಾಡಿಬಿಟ್ಟು ಬ್ಯಾಗ್ಸ್ನ ಇಟ್ಬಿಡ್ತೀನಿ ಇವತ್ತು. ನಾಳೆ ಬಂದು 3 ಟ್ರೈನಿಂಗ್ ಇದೆ, ನಾಡಿದ್ದು ಒಂದು ಟ್ರೈನಿಂಗ್ ಕನ್ಫರ್ಮ್ ಆಗಿದೆ. ನಾಡಿದ್ದು ಬರೋರು ಅವ್ರು ಹೇಳಿದ್ರು, ಮೇಡಮ್ ನನಗೂ ವಿಡಿಯೋ ಬೇಡ, ಯೂಟ್ಯೂಬಲ್ಲಿ ಬೇಡ ಅಂತ. ಸೊ ಅವ್ರದ್ದು ಸಹ ನಾನು ವಿಡಿಯೋ ಹಾಕಲ್ಲ, ಸ್ಯಾಟರ್ಡೇ ಬರೋರ್ದು ಅವ್ರದ್ದು ಫೋಟೋಸ್ ಬೇಡ ಅಂತೆ ಅವ್ರಿಗೆ. ಮೊದಲೇ ಅವ್ರು ಕೇಳಿದ್ದಾರೆ ನೀವು ಯೂಟ್ಯೂಬರ್ ಅಲ್ಲ, ನಮ್ಗೆ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೆ ಅವ್ರನ್ನ ಬಂದು ಸ್ಯಾಟರ್ಡೇ ಬರೋರ್ದು ಆನೆಕಲ್ಲಿಂದ ಬರ್ತಾ ಇದ್ದಾರೆ, ಅವ್ರದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡಲ್ಲ, ಅವ್ರ ಫೋಟೋನ ಅಪ್ಲೋಡ್ ಮಾಡಲ್ಲ, ಗ್ಲಿಪ್ಸಸ್ನ ಅಟ್ಯಾಚ್ ಮಾಡಲ್ಲ ಅಂತ ಹೇಳಿದ್ದೀನಿ. ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.